ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರಿಗೆ ಎಷ್ಟರ ಮಟ್ಟಿಗೆ ಜಲಕ್ಷಾಮ ಉಂಟಾಗಿದೆ ಅನ್ನೋದನ್ನು ಗಮನಿಸಿದ್ದೀವಿ. ನಾಳೆಯಿಂದ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಕಡ್ಡಾಯ ಅಂತ ಹೇಳಲಾಗಿದೆ. ನೀರು ಪೋಲಾಗುವುದನ್ನು ತಡೆಗಟ್ಟುವುದಕ್ಕೆ ಜಲಮಂಡಳಿ ತೆಗೆದುಕೊಂಡಿರುವಂತಹ ಕ್ರಮ ಇದು. ಸಿಲಿಕಾನ್ ಸಿಟಿಯಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ನಾಳೆಯಿಂದ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಕಡ್ಡಾಯ. ನೀರು ಪೋಲಾಗುವುದನ್ನು ತಡೆಗಟ್ಟುವುದಕ್ಕೆ ಜಲಮಂಡಳಿಯ ಕ್ರಮ ಇದು. ಮಾರ್ಚ್ 21 31 ಏರಿಯೇಟರ್ ಅಳವಡಿಕೆ ಮಾಡಿಕೊಳ್ಳಬೇಕು, ಮಾಡಿಕೊಂಡಿಲ್ಲ ಅಂದ್ರೆ ಅದಕ್ಕೆ ತಕ್ಕನಾದಂತಹ ಒಂದು ದಂಡವನ್ನು ತೆರಬೇಕಾಗುತ್ತೆ. ಏರಿಯೇಟರ್ನಿಂದ ಶೇಕಡ 60-85% ನೀರು ಉಳಿತಾಯ ಆಗುತ್ತಾ? ವಾಣಿಜ್ಯ ಮಳಿಗೆಗಳು, ಕೈಗಾರಿಕೆಗಳು, ಅಪಾರ್ಟ್ಮೆಂಟ್ಸ್, ಐಷಾರಾಮಿ ಹೋಟೆಲ್ಗಳು, ಹಾಗೆ ರೆಸ್ಟೋರೆಂಟ್ಗಳು, ಪಬ್ಲಿಕ್ ಪ್ಲೇಸ್ಗಳಲ್ಲಿನ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಕಡ್ಡಾಯ. ಈ ಏರಿಯೇಟರ್ಗಳ ಅಳವಡಿಕೆಯಿಂದ ಶೇಕಡ 60-85% ಪ್ರಮಾಣದ ನೀರನ್ನ ಉಳಿಸಬಹುದು ಅನ್ನೋ ಲೆಕ್ಕಾಚಾರವನ್ನ ಜಲಮಂಡಳಿ ಹಾಕೊಂಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್, ಪಬ್ಗಳು ಅಥವಾ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ, ಶಾಲೆಗಳಲ್ಲಿ, ಹೀಗೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಏರಿಯೇಟರ್ಗಳನ್ನ ಅಳವಡಿಸ್ಕೊಳ್ಬೇಕು. ಏರಿಯೇಟರ್ ಹಾಕಲಿಲ್ಲ ಅಂದ್ರೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾಣಿಸುತ್ತೆ ಅಧಿಕಾರಿಗಳು. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರಿಗೆ ಎಷ್ಟರ ಮಟ್ಟಿಗೆ ಜಲಕ್ಷಾಮ ಉಂಟಾಗಿದೆ ಅನ್ನೋದನ್ನು ಗಮನಿಸಿದ್ದೀವಿ. ನಾಳೆಯಿಂದ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಕಡ್ಡಾಯ ಅಂತ ಹೇಳಲಾಗಿದೆ. ನೀರು ಪೋಲಾಗುವುದನ್ನು ತಡೆಗಟ್ಟುವುದಕ್ಕೆ ಜಲಮಂಡಳಿ ತೆಗೆದುಕೊಂಡಿರುವಂತಹ ಕ್ರಮ ಇದು. ಸಿಲಿಕಾನ್ ಸಿಟಿಯಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ನಾಳೆಯಿಂದ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಕಡ್ಡಾಯ. ನೀರು ಪೋಲಾಗುವುದನ್ನು ತಡೆಗಟ್ಟುವುದಕ್ಕೆ ಜಲಮಂಡಳಿಯ ಕ್ರಮ ಇದು. ಮಾರ್ಚ್ 21-31 ಏರಿಯೇಟರ್ ಅಳವಡಿಕೆ ಮಾಡಿಕೊಳ್ಳಬೇಕು, ಮಾಡಿಕೊಂಡಿಲ್ಲ ಅಂದ್ರೆ ಅದಕ್ಕೆ ತಕ್ಕನಾದಂತಹ ಒಂದು ದಂಡವನ್ನು ತೆರಬೇಕಾಗುತ್ತೆ. ಏರಿಯೇಟರ್ನಿಂದ ಶೇಕಡ 60-85% ನೀರು ಉಳಿತಾಯ ಆಗುತ್ತಾ? ವಾಣಿಜ್ಯ ಮಳಿಗೆಗಳು, ಕೈಗಾರಿಕೆಗಳು, ಅಪಾರ್ಟ್ಮೆಂಟ್ಸ್, ಐಷಾರಾಮಿ ಹೋಟೆಲ್ಗಳು, ಹಾಗೆ ರೆಸ್ಟೋರೆಂಟ್ಗಳು, ಪಬ್ಲಿಕ್ ಪ್ಲೇಸ್ಗಳಲ್ಲಿನ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಕಡ್ಡಾಯ. ಈ ಏರಿಯೇಟರ್ಗಳ ಅಳವಡಿಕೆಯಿಂದ ಶೇಕಡ 60-85% ಪ್ರಮಾಣದ ನೀರನ್ನ ಉಳಿಸಬಹುದು ಅನ್ನೋ ಲೆಕ್ಕಾಚಾರವನ್ನ ಜಲಮಂಡಳಿ ಹಾಕೊಂಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್, ಪಬ್ಗಳು ಅಥವಾ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ, ಶಾಲೆಗಳಲ್ಲಿ, ಹೀಗೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಏರಿಯೇಟರ್ಗಳನ್ನ ಅಳವಡಿಸ್ಕೊಳ್ಬೇಕು. ಏರಿಯೇಟರ್ ಹಾಕಲಿಲ್ಲ ಅಂದ್ರೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾಣಿಸುತ್ತೆ ಅಧಿಕಾರಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.